ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ. ದೇಶ ವಿರೋಧಿ ಕೃತ್ಯದಲ್ಲಿ ತೊಡಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಬಿವಿಪಿಯಿಂದ ಆಗ್ರಹ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ತರಬೇಕು. ಯಾವುದೇ ದುಶ್ಚಟಗಳಿಗೆ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಉಪಪ್ರಾಚಾರ್ಯ ಮಾರುತಿ ಕಿವಿ ಮಾತು. ಸಂತ ಸೇವಾಲಾಲರು ತ್ರಿಕಾಲ ಜ್ಞಾನಿಗಳಾಗಿದ್ದರು. ಲಂಬಾಣಿ ಸಮುದಾಯದ ಸಂಸ್ಕೃತಿ ವೈಶಿಷ್ಟ್ಯಪೂರ್ಣ. ಜೇವರ್ಗಿಯಲ್ಲಿ ಡಾಕ್ಟರ್ ಗಿರೀಶ್ ರಾಠೋಡ್ ಹೇಳಿಕೆ. ಕೇಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಜಮ್ಮು ಕಾಶ್ಮೀರ ಮೂಲದ ವಿದ್ಯಾರ್ಥಿಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಲ್ಲಿನ ವಿದ್ಯಾನಗರದಲ್ಲಿರುವ ಬಿವಿಬಿ ಕಾಲೇಜಿನ ಎದುರು ಜಮಾಯಿಸಿದ ನೂರಾರು ಎಬಿವಿಪಿ ಕಾರ್ಯಕರ್ತರು ದೇಶದ್ರೋಹಿ ಘೋಷಣೆಯನ್ನು ಕೂಗಿದವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇಶ ವಿರೋಧಿ ಕೃತ್ಯದಲ್ಲಿ ತೊಡಗಿದ ಮೂವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಆರೋಪಿತ ವಿದ್ಯಾರ್ಥಿಗಳನ್ನು ಕೂಡಲೇ ಕಾಲೇಜಿನಿಂದ ಕಿತ್ತೊಗೆಯಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕುಡಚಿ ಪಟ್ಟಣದ ಕರ್ನಾಟಕ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಕಳೆದ ವರ್ಷ ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಯುವಕರಿಂದ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಾಯಿತು. ಸ್ವಾತಂತ್ರ್ಯ ಭಾರತದ ನಂತರ ಭಯೋತ್ಪಾದನೆಯಿಂದ ಆದ ಅತಿದೊಡ್ಡ ಕರಾಳ ಇತಿಹಾಸ. ಪುಲ್ವಾಮಾ ದಾಳಿಯಲ್ಲಿ ಕಳೆದ ವರ್ಷ ಭಾರತೀಯ ವೀರ ಯೋಧರನ್ನ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಕಳೆದುಕೊಂಡ ಕರಾಳ ದಿನವನ್ನು ನೆನಪಿಸಿಕೊಂಡು ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಚರಿಸುವ ಪ್ರೇಮಿಗಳ ದಿನಾಚರಣೆಗೆ ಮಾರು ಹೋಗದೆ ಪುಲ್ವಾಮಾ ದಾಳಿಯಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಯೋಧರಿಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಸಹಸ್ರಾರು ಯುವಕರು ಸೇರಿ ಪಟ್ಟಣದ ಕರ್ನಾಟಕ ವೃತ್ತದಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಕಳೆದ ವರ್ಷ ಜಮ್ಮು ಕಾಶ್ಮೀರದಲ್ಲಿ ನಡೆದ ದೇಶದ ಘಟನೆಯಲ್ಲಿ ಅಪ್ರತಿಮ ಸಿಆರ್ಪಿಎಫ್ ವೀರ ಯೋಧರನ್ನ ಕರೆದೊಯ್ಯುತ್ತಿದ್ದ ಸೇನಾ ವಾಹನದ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರು 40 ಭಾರತೀಯ ವೀರ ಯೋಧರನ್ನ ಬಲಿ ತೆಗೆದುಕೊಂಡಿದ್ದು ಭಾರತ ದೇಶದ ಜನರು ಎಂದು ಮರೆಯಲಾಗದ ಕರಾಳ ದಿನಾಚರಣೆಯನ್ನ ಯುವಕರು ಮೇಣದ ಬತ್ತಿ ಹಿಡಿಯುವ ಮೂಲಕ ಮೌನಾಚರಣೆಯನ್ನ ಮಾಡಿದರು. ಈ ಸಮಯದಲ್ಲಿ ರಜೆಗೆ ಬಂದ ಯೋಧ ಕರ್ಯಪ್ಪ ಬ್ಯಾಕೋಡಿ ಮಾತನಾಡಿ, ನಾನು ಕೂಡ 6 ವರ್ಷಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿದ್ದು, ಈ ಹಿಂದೆ ಒಬ್ಬ ಯೋಧ ದೇಶಕ್ಕಾಗಿ ಹೋರಾಡಿ ಪ್ರಾಣ ಕಳೆದುಕೊಂಡಲ್ಲಿ ನಮ್ಮ ಹಿಂದೆ ಯಾರೂ ಇಲ್ಲ ಎಂದು ತಿಳಿಯುತ್ತಿದ್ದೆವು. ಆದರೆ ನಮ್ಮ ಜನ ಯಾವ ಜಾತಿ ಭೇದ ಭಾವ ಇಲ್ಲದೆ ಶಹೀದ್ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದನ್ನ ನೋಡಿದರೆ ನಾವು ಹೋದರೂ ನಮ್ಮ ಹಿಂದೆ ಇಡೀ ದೇಶ ಇದೆ ಎಂಬುದು ನನಗೆ ಖುಷಿ ನೀಡುತ್ತದೆ ಎಂದರು. मतलब सपोर्ट कर रहे हैं तो इतना अच्छा लगा कि हम भी ऐसा सोचता था कि हम लोग जाने के बाद तो पीछे कुछ नहीं है. हमको अभी ऐसा लग रहा है कि नहीं, हम लोग भी अगर कहीं ड्यूटी पे कुछ भी अगर कुछ भी हो सकता है, अगर वैसा हो भी गया है तो हमारे पीछे कोई भी है, ये हमारे को उम्मीद मिला है. पूरा देश है, पूरा देश भी है. और कुर्ची में मेरे को देख के मेरे को बहुत उस दिन बहुत ये हुआ था, प्राउड फील हुआ. मैं जम्मू में मैं भी 6 साल वहाँ पे ड्यूटी किया था. उस टाइम उधर भी क्या हाल है ಅವರಿಗೂ ಪತಾಯ ಅವ್ರ ಇದ್ರ ಭೀ ಕೇಸ. ಬೀದರ್ ನಗರದಲ್ಲಿ ಸಂತ ಸೇವಾಲಾಲರ 281ನೇ ಜನ್ಮ ದಿನೋತ್ಸವ ಜಿಲ್ಲಾಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಬೀದರ್ ನಗರದ ಪ್ರಮುಖ ಬೀದಿಯಲ್ಲಿ ಸಂತ ಸೇವಾಲಾಲ್ ಅವರ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಲಾಯಿತು. ಬಂಜಾರ ಸಮಾಜದವರು ತಮ್ಮ ಸಾಂಪ್ರದಾಯಿಕ ವೇಷಭೂಷಣದೊಂದಿಗೆ ನೃತ್ಯವನ್ನ ಮಾಡಿದ್ದನ್ನ ನುಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಗೀತಾ ಪಂಡಿತ್ ಅವರು ಅವರೊಂದಿಗೆ ನೃತ್ಯವನ್ನ ಮಾಡಿ ಬಂಜಾರ ಸಮಾಜದವರ ಮನಗೆದ್ದರು. ನಂತರ ರಂಗಮಂದಿರದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಧ್ಯಕ್ಷರು, ಬಂಜಾರ ಸಮಾಜದ ಜನರನ್ನ ದಿವಂಗತ ಡಿ ದೇವರಾಜ್ ಅರಸರು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸುವ ಮೂಲಕ ಸಮಾಜದ ಏಳಿಗೆ ಸಾಧ್ಯವಾಯಿತು ಎಂದು ಹೇಳಿ, ಬಂಜಾರ ಸಮಾಜದವರು ಕಾಡಿನಲ್ಲಿ ಹಸುಗಳನ್ನ ಕಾಯುವ ಕಾಯಕ ಮಾಡಿದರೆ ಕುರಿಗಾಯಿ ಕೆಲಸ ಮಾಡುತ್ತಾ ಕಾಡಿನಲ್ಲಿ ವಾಸವಾಗಿರುವ ಗೊಂಡ ಕುರುಬ ಜನಾಂಗ ಅವರಾದ ನಾವು ಸಹೋದರರಾಗಿದ್ದೇವೆ.
ಆದ್ದರಿಂದ ನಮಗೂ ನಿಮ್ಮ ಸಂಬಂಧ ಅತ್ಯಂತ ಆತ್ಮೀಯವಾದದ್ದು ಎಂದು ಹೇಳಿದರು. ಮಾಜಿ ಸಚಿವರಾದ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ ಅರಳಿ, ಕಾಂಗ್ರೆಸ್ ಮುಖಂಡರಾದ ಅಮೃತರಾವ್ ಚಿಮ್ಮಕೋಡೆ, ಪಂಡಿತ್ ಚಿದ್ರಿ, ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಳಿ ಹಾಗೂ ಬಂಜಾರ ಸಮಾಜದ ಸಾವಿರಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಹೋದಾಗ ನೀರು ಕುಡಿಸ್ಲಾಕ್ ಹೋದಾಗ ಅದು ತೊರೆಯುವ ಬಾಜಿದಾಗ ಏನ್ ಮರಳು ಇರ್ತದಲ್ಲ, ನಾವು ರೇತಿ ಅಂತೀವಿ ನಮ್ಮ ಭಾಷೆದಾಗ, ಆ ರೇತಿಯಿಂದನೇ ಅವ್ರು ಸೀರಾ ತಯಾರ್ ಮಾಡ್ತಿರಂತ, ರೇತಿಯಿಂದ ಸೀರಾ ಪೂರಿ ತಯಾರ್ ಮಾಡಿ ಅವ್ರು ಊಟ ಮಾಡ್ತಾ ಇದ್ರು, ಎಲೆಗಳು ತಗೊಂಡು ಅವ್ರು ಸೆಕಲ್ ಮಾಡ್ತಾ ಇದ್ರು ಅಂದ್ರೆ ಅಂತವರಷ್ಟು ಸತ್ಪುರುಷ ಅವರು ಚಮತ್ಕಾರಿ ಮನುಷ್ಯ ಅಂದ್ರೆ ಅವ್ರ ಮೇಲೆ ಭವಾನಿ ಮಾತನ್ನ ಒಂದು ಆಶೀರ್ವಾದ. ಪೌರಾಯುಕ್ತ ಮಹಾವೀರ್ನಿಂದ ಬಡವರ ಕನಸು ನನಸಾಯಿತು. ಮಹಾವೀರ್ ಅವರ ಪ್ರಯತ್ನದಿಂದ ಕಡೆಗೂ ಬಡವರಿಗೆ ವಸತಿ ಭಾಗ್ಯ ಒಲಿದು ಬಂತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ಬಡ ದಲಿತ ಹಿಂದುಳಿದ ಸುಮಾರು ವರ್ಷಗಳಿಂದ ಸ್ವಂತ ಮನೆ ಕಟ್ಟಲು ಆಗದೆ ಶಾಸಕರ ಅಧಿಕಾರಿಗಳ ಮನೆ ಕಾರ್ಯಾಲಯಕ್ಕೆ ಸುತ್ತಿ ಸಾಕಾಗಿತ್ತು. ಆದರೆ ಒಬ್ಬ ದಕ್ಷ ಅಧಿಕಾರಿ ಪಾಲಿಕೆಗೆ ಬಂದು 3 ತಿಂಗಳಲ್ಲಿ ಕನಸನ್ನು ಹೇಗೆ ನೆನಸಾಗಿ ಮಾಡಿದ್ದಾರೆ ನೋಡಿ. ಮೊದಲ ಹಂತದಲ್ಲಿ 1240 ಮನೆಗಳ ಅನುಮೋದನೆ ಮಾಡಲಾಗಿದೆ. ನಿಪ್ಪಾಣಿಯ ಆಶೀರ್ವಾದ ಸಾಂಸ್ಕೃತಿಕ ಕಾರ್ಯಾಲಯದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ವಸತಿ ಯೋಜನೆ ಅಡಿಯಲ್ಲಿ ಅನುಮೋದನೆ ಪಡೆದ ಫಲಾನುಭವಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾಗ ಅವರು ಮಾತನಾಡಿ, ಫಲಾನುಭವಿಗಳ ಬೇಡಿಕೆಯ ಪ್ರಕಾರ 1 BHK 2 BHK ಮನೆಗಳನ್ನು ನಿರ್ಮಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಹಣವನ್ನು ಒದಗಿಸಲಿದ್ದು, ಆರಂಭದಲ್ಲಿ ಹಣವನ್ನು ಫಲಾನುಭವಿಗಳು ತಮ್ಮದೇ ಆದ ಕನಿಷ್ಠ ಫಲಾನುಭವಿ ಮೊತ್ತವನ್ನು ತಪ್ಪದೇ ಪಾವತಿಸಬೇಕಾಗುತ್ತದೆ. ಯಾವುದೇ ಅಪವಾದ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಯೋಜನೆ ನಿಜವಾಗಿದೆ. ನಿಮ್ಮೆಲ್ಲರಿಗೆ ಮನೆ ನಿರ್ಮಿಸಿ ಕೊಡುವ ಜವಾಬ್ದಾರಿ ನಮ್ಮದು. ಮಹಾವೀರ ಬೋರಣ್ಣನವರ ಪೌರಾಯುಕ್ತ ನಿಪ್ಪಾಣಿ ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 300 ಪುರಸಭೆಗಳಿವೆ. ಇವುಗಳಲ್ಲಿ ನಿಪ್ಪಾಣಿ ನಗರಸಭೆ ರಾಜ್ಯದಲ್ಲಿ ಮೊದಲ ಪಾಲಿಕೆ ವ್ಯಾಪ್ತಿಯಲ್ಲಿ ವಸತಿ ಯೋಜನೆಗೆ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದ ಅನುಮತಿ ಸಿಕ್ಕಿದೆ ಎಂದು ಹೇಳಿದರು. ನಂತರ ಲೋಕಸಭೆ ಸದಸ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ಭಾರತದಲ್ಲಿ 2022 ವೇಳೆಗೆ ಎಲ್ಲರಿಗೂ ಮನೆ ಸಿಗಲಿದೆ ಎಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಕನಸು ಕಂಡಿದ್ದಾರೆ. ಅವರ ಯೋಜನೆ ಮನೆ ಇಲ್ಲದೆ ವಂಚಿತರಾಗಲು ಸಾಧ್ಯವಿಲ್ಲ. ನಿಮ್ಮ ಹಕ್ಕು ಯಾರೂ ಕಸಿದುಕೊಳ್ಳುವುದಿಲ್ಲ. ನಗರಸಭೆ ಪ್ರದೇಶದಲ್ಲಿ ಮನೆ ಕೆಲಸ ಪಾರದರ್ಶಕವಾಗಿರುತ್ತದೆ ಮತ್ತು ನಾಗರಿಕರಿಗೆ ಬ್ಯಾಂಕ್ ಮೂಲಕ ಸಾಲ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜಿ ಶೆಂಡೂರೆ, ವಿಜಯಕುಮಾರ್ ಕೋನೆಕರಿ, ಚಂದ್ರಕಾಂತ್ ಕೋಟಿವಾಲೆ, ಪಪ್ಪು ಪಾಟೀಲ್, ಪ್ರಣವ್ ಮಾನವಿ, ರಾಜು ಗುಂಡೇಶ, ಸಂತೋಷ್ ಸಾಂಗ್ವಕರ್, ವಿಜಯ್ ಟವಳೆ, ವಿನಾಯಕ್ ಒಡೆ, ಉದ್ಯಮಿ ಪ್ರವೀಣ್ ಶಾ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಉಪಸ್ಥಿತರಿದ್ರು. ಬಿಎಸ್ ಮಾನೆ ನಿರ್ವಹಿಸಿದ್ರು. ಧನ್ಯವಾದಗಳನ್ನ ಪೌರಾಯುಕ್ತ ಮಹಾವೀರ ಬೋರಣ್ಣನವರು ಅರ್ಪಿಸಿದ್ರು. ಬಡ ಜನರು ಹಾಗೂ ಮಧ್ಯಮ ವರ್ಗದವರಿಗೆ ಮನೆ ಸಿಗಲೇಬೇಕು, ಒಂದು ಸೂರು ಆಗಬೇಕನ್ನೋ ಒಂದು ವಿಚಾರದಿಂದ MD ಅವರಿಗೆ ಸತತ ಒಂದು ಸಂಪರ್ಕದಲ್ಲಿದ್ದು ಈ ಜನರಿಗೆ ಮನೆಗಳನ್ನು ಮಾಡಿಕೊಡ್ಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಎಷ್ಟು ವರ್ಷ ಪೂರ್ತಿಗೊಳಿಸ್ತೀರಿ ಈ ಕಾರ್ಯಕ್ರಮ? ಹೆಚ್ಚು ಕಡಿಮೆ ಒಂದೇ ಕೈಯಿಂದ ಚಪ್ಪಾಳಿ ಹೆಂಗ ಆಗಂಗಿಲ್ಲ. ಹಂಗ ಮನಗಿದ್ದ ಮಕ್ಕಳ ಸಂತೆ ವ್ಯವಹಾರ ಜ್ಞಾನಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ಅವಶ್ಯಕವಾಗಿದೆ ಎಂದು PSA ಮಹಾದೇವ್ ಯಲಗಾರ್ ಹೇಳಿದರು. ಚರ್ಚಣ್ ಸಮೀಪದ ಜೀರಂಕಲ್ಗಿಯ ಜೈ ಗುರುದೇವ ಶಾಲೆಯ ವತಿಯಿಂದ ಮಕ್ಕಳ ಸಂತೆಯನ್ನ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಚರ್ಚಣ್ ಪೊಲೀಸ್ ಠಾಣೆಯ ಮಹಾದೇವ್ ಯಲಗಾರ್ ಅವರು ಭೇಟಿ ನೀಡಿ ಮಕ್ಕಳ ಸಂತೆಯ ಅನುಭವ ಪಡೆದು ಮಾತನಾಡಿದ ಅವರು, ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನವು ವೃದ್ಧಿಯಾಗುತ್ತದೆ. ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಜ್ಞಾನವು ಅವಶ್ಯಕ ಎಂದು ಹೇಳಿದರು. ಪಾಲಕರು ಕೂಡ ಮಕ್ಕಳು ತಂದೆ ಎಂದರು ಕಾಯಿಪಲ್ಯಗಳ ಬೆಲೆಯನ್ನು ಕೇಳಿ ಖರೀದಿಸಿದರು. ಅಲ್ಲದೆ ಮಕ್ಕಳು ತಯಾರಿಸಿದ ತಿಂಡಿ ತಿನಿಸುಗಳನ್ನು ಖರೀದಿಸಿ ತಿಂದು ಆನಂದಪಟ್ಟರು ಹಾಗೂ ಆಹಾರ ತಯಾರಿಸುವ ವಿಧಾನಗಳ ಕುರಿತು ಮಕ್ಕಳಿಂದ ಕೇಳಿ ತಿಳಿದುಕೊಂಡರು. ಪಾನಿಪುರಿ ಊಟ ಮಾಡತ್ರಿ? ಬೇಡವೋ
ಈಗ ನೋಡಿ ಜುಜ್ಗಾರ ಅಮ್ಲಿ ಅಮ್ಲಿ ಹೆಂಗ್ ಗ್ಲಾಸ್ ಕೂಡ ಆಯ್ತಮ್ಮ ಏನ್ ವಿಶೇಷತೆ ಏನೈತೆ ಅದ ಒಳಗಿಂದು ಇವತ್ತೇನದಪ್ಪಿ ನಿಮ್ ಶಾಲೆಯೊಳಗ ಆ ಸಂತಿ ಒಳಗ ನೀ ಏನ್ ಮಾಡಾಕತ್ತೀವಿ ವಡಪ್ಪ ಎಟ್ಟಕೊಂದು ವಡಪ್ಪ ಯಾಕಪ್ಪ ಇವತ್ತೇನ ನಿಮ್ ಶಾಲೆಯೊಳಗ ಬೀದರ್ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಸಂತ ಶ್ರೀ ಸೇವಾಲಾಲರ ಜಯಂತಿನ ಆಚರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಾಗೇಶ್ ಡಿಎಲ್ ಅವರು ಸೇವಾಲಾಲ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಡಿಎಸ್ಬಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, ಎಸ್ ಎಎಸ್ಐ ಚಂದ್ರಶೇಖರ್, ಜಿಎಚ್ಎ ವಿದ್ಯಾವತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಿದರು. ಲಂಬಾಣಿ ಸಮುದಾಯದ ಸಂಸ್ಕೃತಿ ವೈಶಿಷ್ಟ್ಯ ಪೂರ್ಣವಾಗಿತ್ತು ಹಾಗೂ ಸಂತ ಸೇವಾಲಾಲರು ತ್ರಿಕಾಲ ಜ್ಞಾನಿಗಳಾಗಿದ್ದರು ಎಂದು ಡಾಕ್ಟರ್ ಗಿರೀಶ್ ರಾಠೋಡ್ ಅವರು ಸಂತ ಸೇವಾಲಾಲರ ಜಯಂತ್ಯೋತ್ಸವದಲ್ಲಿ ಹೇಳಿದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಂತ ಸೇವಾಲಾಲರ ಜಯಂತಿಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದ್ದ ಗಿರೀಶ್ ರಾಠೋಡ್ ಅವರು ಮಾತನಾಡಿ, ಸಂತ ಸೇವಾಲಾಲರು ತ್ರಿಕಾಲ ಜ್ಞಾನಿಗಳಾಗಿದ್ದರು. ವಿಶಿಷ್ಟ ಸಂಸ್ಕೃತಿಯ ಮೂಲಕ ಗುರುತಿಸಿಕೊಂಡಿರುವ ಲಂಬಾಣಿ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಸಾಮಾಜಿಕ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬೇಕು. ಇಂತಹ ಮಹಾನ್ ಸಂತ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ ಎಂದು ರಾಠೋಡ್ ಹೇಳಿದರು. ಕಾರ್ಯಕ್ರಮಕ್ಕೂ ಮುನ್ನ ರಿಲಯನ್ಸ್ ಪೆಟ್ರೋಲ್ ಬಂಕ್ನಿಂದ ವಿಧಾನಸೌಧ ಕಚೇರಿಯವರೆಗೆ ಭವ್ಯವಾದ ವಿಶೇಷ ನೃತ್ಯಗಳ ಮೂಲಕ ಮೆರವಣಿಗೆ ಜರುಗಿತು. ಈ ಸಂದರ್ಭದಲ್ಲಿ ಉಮಾಜಿ ಕೇಸು ರಾಠೋಡ್ ಮತ್ತುಕೋಡ್, ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಚಂದಮ್ಮ ಇಟ್ಗ, ಅಂಜನಾ ರಾಠೋಡ್, ಮಹಾಂತೇಶ್ ರಾಠೋಡ್, ರಮೇಶ್ ರಾಠೋಡ್, ತಿಪ್ಪಣ್ಣ ರಾಠೋಡ್, ತುಳಜಾರಾಮ್ ರಾಠೋಡ್, ಬಹದ್ದೂರ್ ರಾಠೋಡ್, ವಿಶ್ವನಾಥ್ ಆಲೂರು, ಲಚ್ಚು ಮಹಾರಾಜ್, ಜಾನು ಕೊಣ್ಣೂರು, ತುಕಾರಾಮ್ ಜಾಧವ್, ಸಂಗಣ್ಣ ಇಟ್ಗ, ಭಗವಂತರಾಯ ಬೆಣ್ಣೂರು ಸೇರಿದಂತೆ ಸಮಾಜದ ಅನೇಕ ಬಾಂಧವರು ಭಾಗಿಯಾಗಿದ್ದರು. ಧನ್ಯವಾದ ಹೇಳುವುದಕ್ಕಾಗಿ ನಂಬರ್ ಬಂದಿದ್ದೀವಿ ಸರ್. ಚೆಪ್ಪಾಳೆ ಅಂತ ಹೇಳುವ ಕನ್ನಡ ಗಣ ಮಹೋತ್ಸವ ಚೆಪ್ಪಾಳೆ ಇಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಚೆಪ್ಪಾಳೆ ಗಣ ಮಹೋತ್ಸವ ತಮ್ಮ ದೇಣುಗಾನೆ ವಿನಂತಿ ಕರ್ತೇವೆ. ಅವನ ಜ್ಯೋತಿ ಬೆಳಗಿಸಿ ಮತ್ತೆ ಪರಾಮರ್ಶಿಸಬೇಕು, ತದನಂತರಲ್ಲಿ ಮಾತ್ರ ನಾವು ಒಪ್ಪಿಕೊಳ್ಳಬೇಕು ಅನ್ನುವಂತಹ ತ್ರಿವಳಿ ಸೂತ್ರವನ್ನ ನಮ್ಮ ನಾಡಿಗೆ ನಮ್ಮ ಗೋರ್ಮಠಗಳಿಗೆ ಕೊಟ್ಟಂತಹ ಒಂದು ಶ್ರೇಷ್ಠ ಶ್ರೇಯಸ್ಸು ಹೋಗುವಂಥದ್ದು ಸಂತ ಸೇವಾಲಾಲ್ ಮಹಾರಾಜರಿಗೆ. ಒಂದ್ ಕಡೆ ಅವ್ರು ಮಾತನಾಡ್ತಾ ಹೇಳ್ತಾರೆ, ಮಿಟ ಬೋಯ ನೀರೇ ಜಗೇಮ ಮಾನ ಮಳಚ, ಅಭಿಮಾನೇ ತೀರೆ ಭಲೆ ಭಲೆ ಹಾರಗೇಚ, ಸಂತ ಸಂಗೇ ತೀರೆ ಭಟಾ ಪಾಣಿ ಮಗಳಚ. ನಾವು ಆಡುವಂತಹ ಮಾತು ಹೇಗಿರಬೇಕು, ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ. ಮಾತನಾಡುವಂತಹ ಮಾತು ನೀರಿನಲ್ಲಿಯೇ ಕಲ್ಲನ್ನ ಕರಗಿಸುವಂತಹ ಮಾತಾಗಿರಬೇಕು. ಆ ಮಾತಿನಿಂದ ಮತ್ತೊಬ್ಬರಿಗೆ ನೋವಾಗಬಾರ್ದು, ನಮಗೂ ಕೂಡ ಅದರಿಂದ ಯಾವುದೇ ಹಾನಿಯಾಗಬಾರ್ದು. ಅಂತಹ ಮಾತುಗಳನ್ನ ಆಡಿದಾಗ ಮಾತ್ರ ನಮಗೊಂದು ಶ್ರೇಯಸ್ಸು ಸಿಗ್ಲಿಕ್ಕೆ ಸಾಧ್ಯ ಇದೆ, ನಾವು ಸಮುದಾಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ತತ್ವವನ್ನ ಹೇಳಿದ್ದಾರೆ ಅಂತ. ಅದರ ಜೊತೆಗೆ ಪರೋಪಕಾರದ ಬಗ್ಗೆ ಮಾತಾಡಿದ್ದಾರೆ ಅವರು. ಪರೋಪಕಾರ, ಪರೋಪಕಾರಾಯ ಫರಂತಿ ವೃಕ್ಷಾಹ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದಹಂತಿ ಗಾವಃ, ಪರೋಪಕಾರಾರ್ಥಿದಂ ಶರೀರಂ ಅನ್ನುವಂತಹ ಒಂದು ಶ್ಲೋಕವನ್ನ ನಾವು ಸಂಸ್ಕೃತದಲ್ಲಿ ನೋಡ್ತೇವೆ. ಆದ್ರೆ ನಮ್ಮ ಸಂತ ಸೇವಾಲಾಲ್ ಮಹಾರಾಜರು ಹೇಳುವುದು ಸೇನ್ ಸಾಯಿವೇಸ್, ಸೇನ್ ಸಾಯಿವೇಸ್, ಜೀವ ಜನಗಾನಿನ್ ಸಾಯಿವೇಸ್, ಹುಟಾ ಮುಗುರಿನ್ ಸಾಯಿವೇಸ್. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ, ಅದನ್ನು ರೂಪಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಎನ್ನುತ್ತಾ ಸೊಲೆಪಿಡ್ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕಿವಿಮಾತು ಹೇಳಿದರು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೊಲೆಪೇಟ್ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ರುದ್ರಶೆಟ್ಟಿ ಪಡಶೆಟ್ಟಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರು, ಮಾರುತಿ ಯಂಗನೂರ್ ಉಪ ಪ್ರಾಚಾರ್ಯರು, ತೋಟಮ್ಮ ಅವರು ತಾಯಿ ವಿದ್ಯಾ ದೇವತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಲನೆಯನ್ನ ನೀಡಿದರು. ಪರೀಕ್ಷೆಯು ಚೆನ್ನಾಗಿ ಬರೀಲಿ ಅಂತ ಉದ್ದೇಶದಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ಯಾಡ್ ಮತ್ತು ಪೆನ್ ವಿತರಿಸಲಾಯಿತು. ಹಾಗೆ ಇಂದಿನ ದಿನಮಾನಗಳಲ್ಲಿ ಮಕ್ಕಳು ಹಲವಾರು ರೀತಿಯ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಂತಹ ಯಾವುದೇ ಕಡೆ ಗಮನ ಕೊಡದೆ ಮುಂದಿನ ಗುರಿಯನ್ನ ತಲುಪಲು ನೀವು ನೇರ ಹೆಜ್ಜೆ ಹಾಕಬೇಕು. ಹಾಗೆ ಮುಂದೆ ಬರುವಂತಹ SSLC ಪರೀಕ್ಷೆಯಲ್ಲಿ ನೀವು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಶಾಲೆಗೆ ಒಳ್ಳೆಯ ಕೀರ್ತಿ ತಂದುಕೊಡುವ ಜವಾಬ್ದಾರಿ ನಿಮ್ಮದು ಅಂತ ಉಪ ಪ್ರಾಚಾರ್ಯರು ಆದ ಮಾರುತಿ ಯಂಗನೂರ್ ಅವರು ಹೇಳಿದರು. ರುದ್ರಶೆಟ್ಟಿ ಪಡಶೆಟ್ಟಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರು, ಉಪ ಪ್ರಾಚಾರ್ಯರು ಮಾರುತಿ ಯಂಗನೂರ್ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ತೋಟಮ್ಮ ಮರುಗುತ್ತಿ, ಜಯಶ್ರೀ, ದೀಪಾ ಸಜ್ಜನ್, ಗೌರಮ್ಮ ಪಾಟೀಲ್, ಬಸಮ್ಮ, ಬಸವರಾಜ್ ಎಲಕೆ ಶಿಕ್ಷಕರು ಸೇರಿದಂತೆ ಇತರರು ಇದ್ದರು.
ಸುಲೇಪೇಟ್ ಪ್ರೌಢಶಾಲೆ ಹೆಂಗಂದ್ರೆ ಇದು ಐತಿಹಾಸಿಕವಾದಂತಹ ಒಂದು ಸ್ಕೂಲ್ ಅಂತ ಹೇಳ್ಬೋದು. ನಮ್ಮ ಸುಲೇಪೇಟದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಹೋದಂತಹ ಮಣ್ಣಿನ ಗುಲ್ಬರ್ಗ ಹೋಗಿದ್ದೆ. ಅಲ್ಲಿ ನಮಗೊಬ್ಬ ವಿದ್ಯಾರ್ಥಿ ವಾಟ್ಸಪ್ ಆಗಿದ್ರು, ಪಿ ಎಸ್ ಐ ಆಗಿದ್ರು. ಸರ್, ನಾ ಪಿ ಎಸ್ ಐ ಆಗಿನ್ರಿ ನಿಮ್ಮ ಶಿಷ್ಯ ಅಂತ. ನಾನು ಎಷ್ಟು ಖುಷಿ ಅನ್ನಿಸ್ತಂದ್ರೆ, ಒಬ್ಬ ಗುರು ಯಾವಾಗ ಸಂತೋಷ ಪಡ್ತಾನಂದ್ರೆ ತನ್ನ ಶಿಷ್ಯ ತನಗಿಂತ ಮೀರಿದಂತ ಒಂದು ಸ್ಥಾನಮಾನಕ್ಕೆ ಹೋದಾಗ ಬಹಳ ಖುಷಿ ಅನಿಸ್ತು. ನಾ ಗುರುಗಳಕ್ಕೆ ಹೋದಾಗ ನಮ್ಮ ಶಿಷ್ಯ ಒಬ್ಬರು ಬಂದರು, ಪಿ ಎಸ್ ಐ ಡ್ರೆಸ್ ಹಾಕೊಂಡು ವಿದ್ಯಾಭ್ಯಾಸ ಮಾಡಲಿ, ಈ ಶಾಲೆಯಿಂದ ಹೆಚ್ಚಿನ ಒಂದು ಪರ್ಸೆಂಟೇಜ್ ತೆಗೆದುಕೊಳ್ಳಲಿ ಅಂತ ಈ ಕಾರ್ಯಕ್ರಮ ಇವತ್ತಿನ ಇದು ಕಾರ್ಯಕ್ರಮ ಹಾಕಿಕೊಂಡಿದ್ದು. ಅದಕ್ಕೆ ತಾವು ಇನ್ನೂ ಸಮಯ ಅದ, ತಾವು ಈ ಕಾರ್ಯಕ್ರಮದಿಂದ ಹೆಚ್ಚಿನ ತಿಳ್ಕೊಂಡು ಇನ್ನೂ ವಿದ್ಯಾಭ್ಯಾಸ ಮಾಡಿದ್ರೆ ತಾವು ಹೆಚ್ಚಿನ ಪರ್ಸೆಂಟೇಜ್ ಪಡಿತೀರಂತ ನನ್ನ ಅನಿಸಿಕೆ. ಅದಕ್ಕೆ ತಾವು ಈ ಸುಲೇಪೇಟ್ ಸೆಂಟರ್ದಲ್ಲಿ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ದಲ್ಲಿ ಪ್ರಥಮ ಸ್ಥಾನ ಪಡಿಬೇಕಂತ ನನ್ನ ಆಸೆ. ಅದಕ್ಕೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ಹೆಚ್ಚಿಗೆ ಮಾತು ತಗೊಳ್ಳಾರ್ದೆ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ. ಶಹಾಪುರದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ ಸಂತ ಸೇವಾಲಾಲ ಮಹಾರಾಜರ 281ನೇ ಜಯಂತಿನ ಅದ್ದೂರಿಯಾಗಿ ಆಚರಿಸಿದರು. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಸಿಪಿಎಸ್ ಮೈದಾನದಲ್ಲಿ ಬಂಜಾರ ಸಮಾಜದ ಸಾವಿರಾರು ಜನರು ಭಾಗವಹಿಸಿದರು. ಈ ವೇಳೆ ಶಾಸಕ ಶರಣಬಸಪ್ಪ ದರ್ಶನಪುರ ಸಂತ ಸೇವಾಲಾಲರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ನಂತರ ಡೊಳ್ಳು ಬಾರಿಸುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಲನೆಯನ್ನು ನೀಡಿದರು. ನೆರೆದಿದ್ದ ಸಾವಿರಾರು ಜನರಿಗೆ ಶಾಸಕ ಜಯಂತಿಯ ಶುಭಾಶಯಗಳನ್ನು ಕೋರಿದರು. ಇದಕ್ಕೂ ಮುನ್ನ ಶಹಾಪುರ ನಗರದ ಪ್ರಮುಖ ರಸ್ತೆ ಮಾರ್ಗದಲ್ಲಿ ಸಂತ ಸೇವಾಲಾಲ್ ಅವರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯ ವೇಳೆ ಬಂಜಾರ ಸಮಾಜದ ಮಹಿಳೆಯರು ಸಖತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದರು. ಒಟ್ಟಿನಲ್ಲಿ ಸಂತ ಸೇವಾಲಾಲ್ ಅವರ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ಪಾನ್ ಕಾರ್ಡ್ ಕ್ಲಬ್ ಲಿಮಿಟೆಡ್ ಕಂಪನಿಯು ಗ್ರಾಹಕರ ಹಣ ತುಂಬಿಸಿಕೊಂಡು ಬಂದ್ ಆಗಿದ್ದು, ಇದೀಗ ಗ್ರಾಹಕರು ಹಣ ಮರಳಿಸುವಂತೆ ನಮಗೆ ಒತ್ತಾಯಿಸುತ್ತಿದ್ದಾರೆ ಎಂದು, ಆದ್ದರಿಂದ ಕಂಪನಿಯಿಂದ ಹಣ ಕೊಡಿಸಿ ನಮ್ಮನ್ನ ರಕ್ಷಿಸಬೇಕೆಂದು ಆಗ್ರಹಿಸಿ ಮಾರ್ಕೆಟಿಂಗ್ ಏಜೆಂಟರು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಕಚೇರಿಗೆ ಆಗಮಿಸಿದ ಅವರು, ಪ್ಯಾನ್ ಕಾರ್ಡ್ ಕ್ಲಬ್ ಲಿಮಿಟೆಡ್ ಕಂಪನಿಯು ಗ್ರಾಹಕರಿಂದ ಹಣ ತುಂಬಿಸಿಕೊಂಡು ಮುಚ್ಚಿ ಹೋಗಿದೆ, ಇದರ ಕುರಿತು ನ್ಯಾಯಾಲಯದಲ್ಲಿ ಪರಿಶೀಲನೆ ನಡೆಯುತ್ತಿದೆ, ಆದರೆ ಇದೀಗ ಹಣ ತುಂಬಿದ ಗ್ರಾಹಕರು ಮಾರ್ಕೆಟಿಂಗ್ ಏಜೆಂಟರುಗಳಿಗೆ ಹಣ ಮರಳಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಇದರಿಂದ ಮಾನಸಿಕ ಹಿಂಸೆಯಾಗುತ್ತಿದ್ದು, ಪೊಲೀಸ್ ಇಲಾಖೆಯು ಗ್ರಾಹಕರಿಗೆ ಅರಿವು ಮೂಡಿಸಬೇಕು ಮತ್ತು ಕಂಪನಿಯಿಂದ ಹಣ ಮರಳಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಬಿ ದಾಮನಕೇರ್, ಎಸ್ಬಿ ಪಾಟೀಲ್, ಎಚ್ಎಲ್ ಡೋಳೆಕೇರ, ವಿಎಲ್ ನಂದಾಳ್ಕರ್, ಆರ್ಆರ್ ಕಪಲೇಶ್ವರಿ, ಎಸ್ಎಸ್ ಪಾಟೀಲ್, ಶಿವಾಜಿ ಸುಂಟಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವರಿದ್ದಾರ ಕಂಪ್ನಿ ಅವ್ರು ಇವ್ರು ರಿಪ್ರೆಸೆಂಟ್ ಎಲ್ಲ ನಮ್ಮ ಲೆಗೆಂಡ್ರಿ ಎಲ್ಲ ಕಂಪ್ನಿ ತೊಡಿ ಗೌರ್ಮೆಂಟ್ ಅವರು ಫೈಟ್ ಮಾಡಿದ್ರು. ಗೌರ್ಮೆಂಟ್ ಅದವ್ರು ಏನೋ ಸೆಟ್ ಸೆಟ್ ಕೊಟ್ಟಿಗೇನೋ ಹೇಗಿರೋ ಸೆಟ್ ಕೊಡ್ದವರು ಸಿಬಿ ಅಂತ ಸಿಬಿ ಅಂತ ಒಂದು ಗೌರ್ಮೆಂಟ್ ರೆಗ್ಯುಲೇಟ್ ಒಂದು ಇದನ್ನ ಐತ್ರಿ ಸಿಬಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟರು.
ಏನ ಕಂಪ್ನಿ ಏನ್ ಪ್ರಾಪರ್ಟಿ ಏನದರ ಸೀಸ್ ಮಾಡ್ರಿ, ಮತ್ತ ಸೆಲ್ ಮಾಡ್ರಿ, ಮತ್ತ ಇನ್ವೆಸ್ಟರ್ ರಿಫಂಡ್ ಮಾಡ್ರಿ ಅಂತ. ಸಿಬಿದವರು ಇನ್ನ ಡಿಸಿಷನ್ ತಗೋತಾ ಇಲ್ಲ, ಇನ್ವೆಸ್ಟರ್ದವರು ಇವ್ರು ರಿಪ್ರೆಸೆಂಟ್ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ಟಿಲ್ ಡಿಸಿಷನ್ ಇವ್ರಿಗೆ ತೊಂದರೆ ಆಗೋದು ಬೇಡ ಇನ್ವೆಸ್ಟರ್ ಮತ್ತು ಇವ್ರ ಇದ್ರಾಗ, ಮತ್ತು ಹಂಗೇನು ಬಾಯ್ ಬಾಯ್ ಆಗೋದು ಅವ್ರಿಗೆ ಏನು ಆಗೋದು ಬೇಡ ಅಂತ ಒಂದು ರಿಪ್ರೆಸೆಂಟಿವ್ ಡಿಸಿಷನ್ ಮನೆ ಕೊಟ್ಟಿರು. ಅದಾದ ನೀವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಏನು ನಿಂತಿದ್ದ ಏನು ಲೀಗಲ್ ಏನು ನಿಂತಿದ್ದ ಆಗಲಿ ಒಂದಿಟ್ಟು ನೀವು ಶಾಂತಿಲಿ ಇರಲಿ ಅಂತ ಹಂಗೇನು ಬೇಕಂದ್ರೆ. ನಮಸ್ಕಾರ. ನಾವು ಇಲ್ಲಿ ಜಮಾ ಆಗೋದು ಕಾರಣ ಅಂದರೆ ನಾವು ಮಾರ್ಕೆಟಿಂಗ್ ಪರ್ಸನ್ ಪ್ಯಾನ್ ಕಾರ್ಡ್ ಕ್ಲಬ್ ಕಂಪ್ನಿ ಒಳಗೆ ನಾವು ಮಂದಿಂದ ರೊಕ್ಕ ಜಮಾ ಮಾಡ್ಕೆಸ ಕಂಪ್ನಿ ಕಡೆ ಜಮಾ ಮಾಡ್ತಿದ್ದು. ಈಗ ಕಂಪ್ನಿ ಬಂದ್ ಆಗಿದೆ, ಈಗ ಸದ್ಯ ಕೋರ್ಟ್ನಲ್ಲಿ ಪ್ರೊಸೆಸ್ ನಡೀತಾ ಇದೆ. ಮತ್ತು ಕ್ಲೈಂಟ್ ಏನು ಅನ್ನಕತ್ತಾರಕ್ಕೆ ನಮ್ಮ ರೊಕ್ಕ ನಮಗೆ ಕೊಡಿ, ಅದಕ್ಕಾಗಿ ನಾವು ಪೊಲೀಸ್ ಕಮಿಷನರ್ ಬೆಳಗಾವಿ ಕಡೆ ನಮ್ಮ ಸಂರಕ್ಷಣ್ ಸಂಬಂಧ ಅರ್ಜಿ ತಗೊಂಡು ಇವತ್ತು ಬಂದಿದ್ದೇವೆ. ಅದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಸರ್ಕ್ಯುಲರ್ ಕೊಡಿ, ಮತ್ತು ಎಲ್ಲ ಕ್ಲೈಂಟ್ಗೆ ತಿಳಿಸಿ ಹೇಳಬೇಕು ಕಾಯ್ದೆ ಒಳಗೆ ಈ ಕೇಸ್ ತಿಳಿಸಿ ಹೇಳಬೇಕು. ಇಷ್ಟೇ ನಾವು ಸಂರಕ್ಷಣೆ ಸಂಬಂಧ ಅರ್ಜಿ ಮಾಡೋಕೆ ಬಂದಿದ್ದೇವೆ. ನಾನು ತುಂಬ ಸರ್ ಭಾರತ್ ದಾಮ್ನೇಕರ್.